ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಿಬ್ಬಂದಿಗಳ ಕೊರತೆಯಿಂದ ರೋಗಿಗಳು ಚೀಟಿ ಮಾಡಿಸಲು 2-3 ಗಂಟೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯ ಆವರಣದಲ್ಲಿರುವ ಚೀಟಿ ಕೇಂದ್ರದಲ್ಲಿ ಜನಜಂಗುಳಿ ತುಂಬಿ ತುಳುಕ್ತಾ ಇದೆ. ಡೆಂಗ್ಯೂ, ಚಿಕನ್ ಗುನ್ಯಾ ಹಾಗೂ ಮಲೇರಿಯಾ ಮಾರಣಾಂತಿಕ ರೋಗ ನಿಯಂತ್ರಣದ ಹಿಂದೆ ಬಿದ್ದಿರುವ ವೈದ್ಯರು ಬೇರೆ ಕಾಯಿಲೆ ಇದ್ದವರಿಗೆ ಮರ್ತೆ ಬಿಟ್ಟಿದ್ದಾರೆ ಎನ್ನುವ ಆರೋಪ ರೋಗಿಗಳು ಮಾಡ್ತಾ ಇದ್ದಾರೆ. ಮಗನಿಗೆ ನಾಯಿ ಕಚ್ಚಿದೆ ಮೊನ್ನೆ, 2 ದಿವಸ ಆಯಿತು. ಇವತ್ತು ನಾನು ಇಂಜೆಕ್ಷನ್ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದು ಫುಲ್ ರಶ್ ಇದೆ, ಮತ್ತು ಮುಂಜಾನೆ 10 ಗಂಟೆಗೆ ನಾನು ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ಮಟ್ಟ ಅಂದರೆ ನಮ್ಮದು ಇದಾಗಿಲ್ಲ, ನಂಬರ್ ಬಂದಿಲ್ಲ. ಮತ್ತು ಇಲ್ಲೇ ನಿಲ್ಲಿಗೆ ನೀರು ಭಾಳ ಕೆಟ್ಟು ಬಂದಿದೆ, ನಿಲ್ಲಿಗೆ ಇದು ಜಾಗನೇ ಇಲ್ಲ ಇಲ್ಲಿಗೆ. ಮತ್ತು ನಮ್ಮ ರಶ್ ಭಾಳ ಇದೆ, ರಶ್ನೂ ಜಾಸ್ತಿ ಇದೆ. ಅದ್ರ ಸಂಬಂಧ ಏನು ನಮ್ಮ ಇದು ಡಿ ಸಿ ಅವರಿಗೆ ನಾವು ಅಪೀಲ್ ಮಾಡ್ತೀವಿ, ಇಲ್ಲಿಂದ ಏನಿದೆ ಅವರಿಗೆ ಸ್ವಲ್ಪ ನಮಗೆ ಕೆಲಸ ಅನುಕೂಲ ಮಾಡಿಕೊಡಿ. ಮತ್ತು ನಾವು ಮುಂಜಾನೆ 9 ಗಂಟೆಗೆ ಡ್ಯೂಟಿ ಹೋಗಬೇಕು. ಇವತ್ತು ಪೂರ್ತಿ ದಿವಸ ಇಲ್ಲಿಗೆ ಹೋದರೆ ಮತ್ತು ನಮ್ದು ಏನು ಯಾರು ನೋಡೋರು, ಇಲ್ಲಿಗೆ ಸ್ವಲ್ಪ ಸಹಾಯ ನಮಗೆ ಅನುಕೂಲ ಮಾಡಿಕೊಡಿ. ಬೀದಿ ನಾಯಿ, ಹಾಂ ಬೀದಿ ನಾಯಿ ಕಚ್ಚಿದೆ. ಅವರು ನಾಯಿ ಕಾರ್ಪೊರೇಷನ್ನಲ್ಲಿ ಹೇಳಿದ್ರು ಅಷ್ಟೇ, ನಾವು 3-4 ಸತಿ ಹೇಳಿದ್ದೇವೆ ಈ ಥರ ಇಲ್ಲಿಗೆ ನಾಯಿ ಕಚ್ಚಿದೆ, ಮತ್ತು ಬಂದು ಎಲ್ಲ ಏನರು ತಗೊಂಡು ಹೋಗಿ ಇಲ್ಲಿದ್ರು ನಾಯಿಗೆ ಅಂದರೆ ಅವರು ಇನ್ನೂ ಮಟ್ಟ ಇನ್ನೂ ಮಾಡಲಿಲ್ಲ, ಆ್ಯಕ್ಷನ್ನೇ ತಗೊಂಡಿಲ್ಲ ಅವರು. ನಿಮ್ಮ ಹೆಸರು? ನನ್ನ ಹೆಸರು ಆಸನ. ಇನ್ನು ಚೀಟಿ ಮಾಡುವ ಕೇಂದ್ರದಲ್ಲಿ ಸ್ವಚ್ಛತೆ ಅನ್ನೋದೇ ಮಾಯವಾಗಿದೆ. ಮಳೆಯಿಂದ ಬಂದ ನೀರು ನಿಂತ ಸ್ಥಳದಲ್ಲಿಯೇ ಸಾರ್ವಜನಿಕರು ಚೀಟಿ ಮಾಡಿಸುವಂತಾಗಿದೆ. ಕುಳಿತುಕೊಳ್ಳಲು ಸರಿಯಾದ ಆಸನ ಇಲ್ಲದೆ ಚೀಟಿ ಮಾಡುವ ಸಿಬ್ಬಂದಿಗಳು ಬರುವವರೆಗೂ ನಿಂತುಕೊಳ್ಳುವುದು ರೋಗಿಯ ಸಂಬಂಧಿಕರದ್ದಾಗಿದೆ. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.